ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಜೀವನ ರೇಖಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಪೈಲ್ಸ್, ಮೂಲವ್ಯಾಧಿ ಸಮಸ್ಯೆಗಳು. ಪೈಲ್ಸ್ ಅಂತ ಅಂದ್ರೇನು? ಇನ್ನು ಸ್ಟೇಜ್ ಆಫ್ ಪೈಲ್ಸ್ ಇರ್ಬೋದು, ಯಾರಲ್ಲಿ ಹೆಚ್ಚಾಗಿ ಒಂದು ಪೈಲ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಪೈಲ್ಸ್ ಆಗೋದಿಕ್ಕೆ ಕಾರಣಗಳು ಏನಿರ್ಬೋದು, ಪೈಲ್ಸ್ ನ ಚಿಕಿತ್ಸೆಗಳು ಯಾವ ರೀತಿ ಇದೆ. ಸಾಕಷ್ಟು ಜನ ಈ ಒಂದು ಸಮಸ್ಯೆಯಲ್ಲಿ ಕೂಡ ಸರ್ಜರಿ ಮೊರೆ ಹೋಗ್ತಾರೆ, ಮತ್ತೆ ಮರುಕಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ವೈದ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೊದಲದಾಗಿ ತಿಳಿಸ್ಕೊಡಿ, ಈ ಪೈಲ್ಸ್ ಮೂಲವ್ಯಾಧಿ ಅಂತಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ? ಖಂಡಿತ, ಮೂಲವ್ಯಾಧಿ ಅನ್ನೋದು ಸೊ ಅಥವಾ ಪೈಲ್ಸ್ ಅನ್ನೋ ಸಾಮಾನ್ಯ ಭಾಷೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ವಾಸ ಮಾಡ್ತಾರೋರಂತೂ ಖಂಡಿತ ಪೈಲ್ಸ್ ಅಂತೂ ಒಂದಲ್ಲ ಒಂದು ದಿವಸ ಖಂಡಿತ ಮುಂದೆ ಸಫರ್ ಮಾಡ್ತಾರೆ ಅನ್ನೋದು ಹೇಳ್ಬೋದಾಗತ್ತೆ. ಬಿಕಾಸ್ ಇದೊಂದು ಲೈಫ್ ಸ್ಟೈಲ್ ಕಂಡೀಷನ್, ಮತ್ತು ನಮ್ಮ ಆಹಾರ ಸೇವನೆ, ಆಹಾರ ಪದ್ಧತಿಯಿಂದ ಈ ಸಮಸ್ಯೆಗೆ ಒಳಗಾಗುವಂಥದ್ದು. ಮತ್ತು ಎಷ್ಟೋ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಗುಪ್ತವಾಗಿ ಇಟ್ಬಿಡ್ತಾರೆ. ಬಿಕಾಸ್ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಾ ಇದ್ದರೆ ಅವ್ರಿಗೆ ಏನೋ ಒಂದು ಟೆಂಪರರಿ ಲೀಫ್ಗೆ ಮೆಡಿಕೇಷನ್ಸ್ನ ತೊಗೊಳ್ಳುವಂಥದ್ದು ಅಥವಾ ಯಾರಿಗೂ ಹೇಳ್ಕೊಳ್ದೇ ಇರುವಂಥದ್ದು, ಸೊ ಅಥವಾ ವೈದ್ಯನ ಭೇಟಿ ಆಗದೆ ಇರುವಂಥದ್ದು, ಒಂದು ದಿವಸ ಅವ್ರಿಗೆ ಯಾವಾಗ ಹೆಚ್ಚು ಸಮಸ್ಯೆ ಕೊಡುತ್ತೆ, ಯಾವಾಗ ಬ್ಲೀಡಿಂಗಿಗೆ ಹೆಚ್ಚಾಗಿ ಹೋಗ್ತಾ ಇರುತ್ತೆ, ಸೊ ಆಗ ಅವ್ರಿಗೆ ವೈದ್ಯರು ನೆನಪಾಗ್ತಾರೆ. ಸೊ ಪೈಲ್ಸನ್ನು ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪೈಲ್ಸ್ ಆರ್ ದ ಸ್ವೋಲೋನ್ ಅಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ಸ್ ಆಫ್ ಏನಲ್ ರೀಜನ್, ಎಕ್ಸ್ಪೆಷಲಿ ಬ್ಲಡ್ ವೆಸಲ್ಸ್, ಟಿಶ್ಯೂಸ್, ಫೈಬರ್ಸ್ ಅಂಡ್ ಮಸಲ್ಸ್. ಅಂದರೆ ನಮ್ಮ ಗುದದ್ವಾರದ ರೀಜನಲ್ಲಿ ಯಾವಾಗ ಮಾಂಸಖಂಡಗಳಾಗಿರ್ಬೋದು, ಫೈಬರ್ಸ್ ಮತ್ತು ಟಿಶ್ಯೂಸ್ ಆಗಿರ್ಬೋದು, ಮತ್ತು ರಕ್ತನಾಳಗಳಾಗಿರ್ಬೋದು, ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಯಾವಾಗ ಇದು ಊತಕ್ಕೆ ಒಳಗಾಗುತ್ತೆ, ಸೊ ಆ ಕಂಡೀಷನ್ನ ನಾವು ಪೈಲ್ಸ್ ಅಥವಾ ಕನ್ನಡದಲ್ಲಿ ನಾವು ಮೂಲವ್ಯಾಧಿ ಅಂತ ಹೇಳಿ ಕರಿಬೋದಾಗುತ್ತೆ. ಸೊ ಎಪಿಡೆಮಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ, ಸುಮಾರು 4 ಲಕ್ಷದಿಂದ 5 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಪೈಲ್ಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಹೇಳಿದೆ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಅಥವಾ ಆಹಾರ ಪದ್ಧತಿ, ಆಹಾರ ಸೇವನೆಯೇ ಕಾರಣ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಮೆಡಿಕಲಿ ದೇರ್ ಆರ್ 2 ಟೈಪ್ಸ್ ಆಫ್ ಪೈಲ್ಸ್ ಅಂತ ಹೇಳಿ ಕರಿಬೋದು. ಮೊದಲನೇದು ಇಂಟರ್ನಲ್ ಪೈಲ್ಸ್ ಅಂತ ಹೇಳಿ ಕರಿತೇವೆ, ಎರಡನೇದು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಂಟರ್ನಲ್ ಪೈಲ್ಸ್ನ ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಇಂಟರ್ನಲ್ ಪೈಲ್ಸ್ ಡೆವಲಪ್ಸ್ ಇನ್ಸೈಡ್ ದಿ ಏನಲ್ ಕೆನಾಲ್ ಅಂಡ್ ರಿಮೈನ್ಸ್ ಇನ್ಸೈಡ್. ಅಂದರೆ ಈ ಥರದ ಸ್ವೆಲ್ಲಿಂಗ್, ನಾನು ಏನು ಹೇಳಿದೆ, ಮಾಂಸಖಂಡದ ಸ್ವೆಲ್ಲಿಂಗ್ ಆಗಿರ್ಬೋದು ಅಥವಾ ರಕ್ತನಾಳಗಳ ಅಥವಾ ಊತ ಆಗಿರ್ಬೋದು, ಸೊ ಅಥವಾ ಫೈಬರ್ಸ್ ಮತ್ತು ಟಿಶ್ಯೂಸ್ ಊತ ಆಗಿರ್ಬೋದು, ಸೊ ಇದು ಗುದದ್ವಾರದ ಒಳಗಡೆ ಸ್ಟಾರ್ಟ್ ಆಗಿ ಗುದದ್ವಾರದ ಒಳಗಡೆನೆ ಇರುತ್ತೆ. ಸೊ ಅದು ಹೊರಗಡೆ ನಾವು ನೋಡೋದ್ರಿಂದ ಅದು ಕಾಣೋದಿಲ್ಲ. ಸೊ ಒಳಗಡೆ ಯಾವಾಗಾದ್ರೆ ಆವಾಗ ಅವ್ರಿಗೆ ಬ್ಲೀಡಿಂಗ್ ಕಾಣುವಂಥದ್ದು, ಹೆಚ್ಚಾಗಿ ಯಾವಾಗ ಮಸಾಲ ಅಂಶನ ತೊಗೊಳ್ತಾರೆ, ಸೊ ಮಸಾಲ ಐಟಮ್ಸ್ ಫುಡ್ನ ತೊಗೊಳ್ತಾರೆ, ಅಥವಾ ತುಂಬ ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೀಟಿನ ಪದಾರ್ಥ ತಿನ್ನುವಂಥದ್ದು, ಅಥವಾ ಡ್ರೈವಿಂಗಿಗೆ ಒಳಗಾಗುವಂಥದ್ದು ತುಂಬ ಹೊತ್ತು, ಸೊ ಆಗ ಬ್ಲೀಡಿಂಗ್ ಆಗುತ್ತೆ ಡಾಕ್ಟರ್, ಆಗ ನನಗೆ ನೋವಾಗುತ್ತೆ, ಸೊ ಹೊರಗಡೆ ಏನು ನನಗೆ ಗಡ್ಡೆ ಥರ ಏನು ಬರೋದಿಲ್ಲ. ಸೊ ಇದನ್ನು ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಗುದದ್ವಾರದ ಒಳಗಡೆನೇ ಇದು ಸ್ಟಾರ್ಟ್ ಆಗಿ ಗುದದ್ವಾರದ ಒಳಗಡೆನೇ ಆ ಸ್ವೆಲ್ಲಿಂಗ್ ಉಳ್ಕೊಳ್ಳುವಂಥದ್ದು. ಸೊ ಅದೇ ರೀತಿ ಎಕ್ಸ್ಟರ್ನಲ್ ಪೈಲ್ಸ್ನ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಪೈಲ್ಸ್ ಡೆವಲಪ್ಸ್ ಇನ್ಸೈಡ್ ದಿ ಏನಲ್ ಕೆನಾಲ್ ಅಂಡ್ ಕ್ಯಾನ್ ಪ್ರೊಟ್ರೂಡ್ ಔಟ್ಸೈಡ್ ದಿ ಏನಸ್. ಅಂದರೆ ಈ ಥರದ ಸ್ವೆಲ್ಲಿಂಗ್ ಏನು ಹೇಳಿದೆ, ಫೈಬರ್ಸ್ ಮತ್ತು ಟಿಶ್ಯೂಸ್ ಅಥವಾ ರಕ್ತನಾಳಗಳ ಸ್ವೆಲ್ಲಿಂಗ್ ಏನು ಹೇಳಿದೆ, ಅದು ಗುದದ್ವಾರದ ಒಳಗಡೆ ಸ್ಟಾರ್ಟ್ ಆಗಿ ಗುದದ್ವಾರದ ಹೊರಗಡೆ ಕೂಡ ಬರ್ಬೋದು. ಸೊ ಎಷ್ಟೋ ಜನ ನಮ್ಮ ಪೇಷಂಟ್ಸ್ ಬರ್ತಾರೆ, ಸರ್ ನನಗೆ ಮೋಷನ್ಗೆ ಹೋಗ್ಬೇಕಾದ್ರೆ ನನಗೆ ಏನೋ ಒಂಥರ ಮಾಂಸಖಂಡದ ಗಡ್ಡೆ ಥರ ಏನೋ ಒಂಥರ ಬರುತ್ತೆ, ಸೊ ತಾನಾಗೆ ಒಳಗಡೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಸೊ ಅದಾಗೆ ಉಳ್ಕೊಂಡಿದೆ ಡಾಕ್ಟರ್, ಒಂಥರ ಗಡ್ಡೆ ಥರ ಬರುತ್ತೆ, ಏನೋ ಒಂಥರ ಗುಳ್ಳೆ ಥರ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ಹೊರಗಡೆ ಕಾಣುವಂಥದ್ದು. ಸೊ ಅಂಥ ಪೇಷಂಟ್ಸ್ಗೆ ನಾವು ಆನ್ ಎಕ್ಸಾಮಿನೇಷನ್ ಮಾಡಿದಾಗ ಸೊ ಅವ್ರಿಗೆ ಎಕ್ಸ್ಟರ್ನಲ್ ಪೈಲ್ಸ್ ಇರೋದು ನಮಗೆ ತಿಳಿದು ಬರುತ್ತೆ. ಸೊ ಮೆಡಿಕಲಿ ಇಂಟರ್ನಲ್ ಪೈಲ್ಸ್ ಇದೆ, ಎಕ್ಸ್ಟರ್ನಲ್ ಪೈಲ್ಸ್ ಇದೆ ಅನ್ನೋದು ನಾವು ಫಸ್ಟ್ ಆಫ್ ತಿಳ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು, ಸೊ ಎಷ್ಟೋ ಜನ ಮೂಲವ್ಯಾಧಿಯಿಂದ ಬಳಲ್ತಾ ಇದ್ದಾರೆ. ಸೊ ಸ್ವಲ್ಪ ಜನ ಅವರ ದಿನನಿತ್ಯದ ಚಟುವಟಿಕೆನ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪೈಲ್ಸಿನ ಸಮಸ್ಯೆಯಿಂದ ಅವ್ರ ಕೆರಿಯರ್ನೇ ಹಾಳು ಮಾಡ್ಕೊಂಡಿದ್ದಾರೆ, ಯಾಕಂದರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಸೊ ಒಂದು ಏನು ಕೂಡ ಅಂಶನ ತೊಗೊಳಕ್ಕಾಗೋದಿಲ್ಲ, ಒಂದೇನೋ ಒಂದು ಸ್ವಲ್ಪ ಖಾರದ ಅಂಶ ತೊಗೊಂಡ್ರೆ ಅಥವಾ ಒಂದೇನೋ ಒಂದು ಸಾಂಬಾರ್ ಅಥವಾ ಏನೋ ಒಂದು ತಿಳಿ ಸಾಂಬಾರನ್ನ ತೊಗೊಂಡ್ರೆ ಖಂಡಿತ ಅವ್ರಿಗೆ ಹೆಚ್ಚಿನ ಲಕ್ಷಣಗಳು ಕಂಡುಬರುವಂಥದ್ದು. ಸೊ ಈ ರೀತಿಯ ಲೈಫ್ ಸ್ಟೈಲ್ಗೂ ಕೂಡ ಒಳಗಾಗ್ತಾರೆ. ಸೊ ಅದಕ್ಕೆ ನಾವು
ಆ ಸ್ಟೇಜಸ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ ಪೈಲ್ಸ್ನ. ಸೊ ದೇರ್ ಆರ್ ಫೋರ್ ಸ್ಟೇಜಸ್ ಆಫ್ ಪೈಲ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇ ಹಂತದಿಂದ ನಾಲ್ಕನೇ ಹಂತವರೆಗೂ ಕೂಡ ನಾವು ಈ ಪೈಲ್ಸ್ ಅನ್ನೋದು ಕಂಡುಬರ್ತೀವಿ. ಸೊ ಅದರಲ್ಲಿ ನಾವು ಮೆಡಿಕಲ್ ಟ್ರೀಟ್ಮೆಂಟಿಂದ ಸೊ ಎಷ್ಟು ಸ್ಟೇಜ್ವರೆಗೂ ನಾವು ಮೆಡಿಕಲ್ ಟ್ರೀಟ್ಮೆಂಟ್ನ ಕೊಟ್ಟು ಪೈಲ್ಸ್ನ ವಾಸಿ ಮಾಡ್ಬೋದು. ಮತ್ತು ಇನ್ನೊಂದು ಎಷ್ಟೋ ಜನರು ನೀವು ಹೇಳ್ದಂಗೆ ಸರ್ಜರಿ ಕೂಡ ಒಳಗಾಗ್ತಾರೆ ಅಥವಾ ಆಪರೇಷನ್ಸ್ಗೆ ಒಳಗಾಗ್ತಾರೆ. ಸೊ ಅಂಥವರು ಕೂಡ ಯಾವ ಸ್ಟೇಜಸ್ಸಲ್ಲಿ ಆಪರೇಷನ್ನ ಮಾಡಿಸ್ಕೊಳ್ಬೇಕು, ಸೊ ಆಪರೇಷನ್ ಇಲ್ದಿರೋ ಹೋಮಿಯೋಪತಿಕಲ್ಲಿ ಯಾವ ರೀತಿ ನಾವು ಚಿಕಿತ್ಸೆ ಕೊಡ್ಬೋದು, ಸೊ ಯಾವ ರೀತಿಯ ಲಕ್ಷಣಗಳು ಯಾವ ರೀತಿಯ ಸ್ಟೇಜಸ್ಸಲ್ಲಿ ಇರುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲನೇ ಹಂತ ಅಥವಾ ಫಸ್ಟ್ ಸ್ಟೇಜ್ ಆಫ್ ಪೈಲ್ಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಗುದದ್ವಾರದ ಒಳಗಡೆ ಈ ಸ್ವೆಲ್ಲಿಂಗ್ ಅಥವಾ ಈ ರಕ್ತನಾಳಗಳ ಸ್ವೆಲ್ಲಿಂಗ್ ಅಥವಾ ಈ ಥರದ ಫೈಬರ್ಸ್ ಮತ್ತು ಟಿಶ್ಯೂ ಸ್ವೆಲ್ಲಿಂಗ್ಸ್ ಏನಿಲ್ಲದೆ ಅದು ಗುದದ್ವಾರದ ಒಳಗಡೆ ಸ್ಟಾರ್ಟ್ ಆಗಿ ಗುದದ್ವಾರದ ಒಳಗಡೆನೇ ಉಳ್ಕೊಳ್ಳುತ್ತೆ. ಸೊ ಏನಾದರೂ ಯಾವಾಗಾದರೂ ತುಂಬ ಟ್ರಾವೆಲಿಂಗ್ನ ಮಾಡಿದಾಗ ಅಥವಾ ನನ್ನ ಬಾಡಿ ಯಾವಾಗ ಹೀಟ್ ಆಗುತ್ತೆ ಡಾಕ್ಟರ್ ಆಗ ನನಗೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರದ ಯಾವಾಗ ಕಾನ್ಸ್ಟಿಪೇಷನ್ಸ್ಗೆ ಒಳಗಾಗುವಂಥದ್ದು, ಮಲಬದ್ಧತೆಗೆ ಒಳಗಾದಾಗ ಮಾತ್ರ ನನಗೆ ಬ್ಲೀಡಿಂಗ್ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದು ನಾವು ಮೊದಲನೇ ಹಂತವಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಯಾವಾಗ ಒಂದು ತಿಂಗಳಿಗೊಮ್ಮೆ ಅವ್ರಿಗೆ ರಕ್ತಸ್ರಾವ ಆಗುವಂಥದ್ದು ಅಥವಾ ಬ್ಲೀಡಿಂಗ್ ಕಾಣುವಂಥದ್ದು, ಸೊ ಅಥವಾ 2 ತಿಂಗಳು 3 ತಿಂಗಳಿಗೊಮ್ಮೆ ಅವ್ರಿಗೆ ಪೇಯ್ನ್ ಬರುವಂಥದ್ದು, ಬ್ಲೀಡಿಂಗ್ ಕಾಣುವಂಥದ್ದು, ಇದು ಮೊದಲನೇ ಹಂತವಾಗಿ ನಾವು ನೋಡ್ಬೋದು. ಸೆಕೆಂಡ್ ಸ್ಟೇಜಸ್ ಆಫ್ ಪೈಲ್ಸಲ್ಲಿ ನಾವೇನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಗುದದ್ವಾರದ ಒಳಗಡೆ ಈ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ, ಸೊ ವೆನ್ ದೇರ್ ಇಸ್ ಎ ಬೌಲ್ ಮೂಮೆಂಟ್ಸ್ ಕ್ಯಾನ್ ಪ್ರೊಟ್ರೂಡ್ ಔಟ್ ಸೈಡ್ ಅಂತ ಹೇಳ್ಬೋದು. ಸೊ ಅಂದರೆ ಮೆಕ್ಯಾನಿಕಲಿ ಯಾವುದೇ ರೀತಿ ಇರೋದಿಲ್ಲ, ಸೊ ತಾನಾಗೆ ಬೌಲ್ ಮೂಮೆಂಟ್ಸ್ ಆದಮೇಲೆ ಒಳಗಡೆ ಹೋಗ್ಬಿಡುತ್ತೆ. ಸರ್, ಮೋಷನ್ಗೆ ಹೋಗ್ಬೇಕಾದ್ರೆ ಏನೋ ಒಂಥರ ಸ್ವೆಲ್ಲಿಂಗ್ ಅಥವಾ ಗಡ್ಡೆ ಥರ ಬರುತ್ತೆ, ಸೊ ಮೋಷನ್ಗೆ ಹೋಗಾದ್ಮೇಲೆ ಬೌಲ್ ಮೂಮೆಂಟ್ಸ್ ಆದಮೇಲೆ ತಾನಾಗೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಸೆಕೆಂಡ್ ಅಂತ ಹೇಳ್ತೀವಿ ಅಥವಾ 2ನೇ ಅಂತ ಹೇಳ್ತೀವಿ. ಸೊ ಇದು ಸೆಕೆಂಡ್ ಡಿಗ್ರಿ ಆಫ್ ಪೈಲ್ಸ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಅದೇ ರೀತಿ ಥರ್ಡ್ ಡಿಗ್ರಿ ಆಫ್ ಪೈಲ್ಸ್ ಅಥವಾ ಥರ್ಡ್ ಸ್ಟೇಜಸ್ ಆಫ್ ಪೈಲ್ಸಲ್ಲಿ ನಾವು ನೋಡುವಂಥದ್ದು, ಸೊ ಗುದದ್ವಾರದ ಒಳಗಡೆ ಇದು ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ ಮೋಷನ್ಗೆ ಹೋಗ್ಬೇಕಾದ್ರೆ ಅದು ಹೊರಗಡೆ ಗಡ್ಡೆ ಬಂದು, ಸೊ ಮೆಕ್ಯಾನಿಕಲಿ ವಿ ಹ್ಯಾವ್ ಟು ಪುಷ್ ಫ್ರಮ್ ಫಿಂಗರ್ಸ್ ಅಂತ ಹೇಳ್ತೀವಿ. ಅಂದರೆ ಗುದದ್ವಾರದ ಒಳಗಡೆ ಇದು ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿ ಗುದದ್ವಾರದ ಹೊರಗಡೆ ಈ ಊತಬ ಕಾಣಿಸ್ಕೊಳ್ಬೋದು, ಮೋಷನ್ಗೆ ಹೋಗಾದ್ಮೇಲೆ ಕೂಡ ಅದು ಹೋಗೋದಿಲ್ಲ, ಸೊ ಕೈಯಿಂದ ಪುಷ್ ಮಾಡಿದ್ರೆ ಹೋಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಈ ಥರದ ಲಕ್ಷಣದಿಂದ ಬಳಲ್ತಾ ಇರೋರು, ಸೊ ಮೂರನೇ ಹಂತ ಅಥವಾ 3ನೇ ಡಿಗ್ರಿ ಆಫ್ ಪೈಲ್ಸಿಂದ ಬಳಲ್ತಾ ಇದ್ದಾರೆ ಅನ್ನೋದು ನಾವು ತಿಳಿಸ್ಬೋದಾಗತ್ತೆ. ಸೊ ಅದೇ ರೀತಿ 4ನೇ ಹಂತಕ್ಕೆ ಬಂತು ಅಂತ ಹೇಳಿದ್ರೆ, ಸೊ 4ನೇ ಹಂತದಲ್ಲಿ ಯಾರ್ಯಾರು ಸಫರ್ ಮಾಡ್ತಿದ್ದಾರೆ, ಖಂಡಿತ ಸೀವಿಯರ್ ಸಫರಿಂಗ್ಸಿಂದ ಅನುಭವಿಸ್ತಾ ಇರ್ತಾರೆ. ಮತ್ತು ಇನ್ನೊಂದು ಪೇಯ್ನ್ ಮಾತ್ರ ತುಂಬಾ ಇರುತ್ತೆ ಈ 4th ಡಿಗ್ರಿ ಆಫ್ ಪೈಲ್ಸಲ್ಲಿ, ಡೈಲಿ ಬ್ಲೀಡಿಂಗ್ ಆಗುವಂಥದ್ದು, ಸೊ ಮೋಷನ್ಗೆ ಹೋಗ್ಬೇಕಾದ್ರೆ ಎಲ್ಲ ರಕ್ತಸ್ರಾವ ಆಗುವಂಥದ್ದು, ಸೊ ತುಂಬ ಅನಿಮಿಕೆಗೆ ಒಳಗಾಗುವಂಥದ್ದು, ದೇಹದಲ್ಲಿ ರಕ್ತಹೀನತೆ ಆಗುವಂಥದ್ದು, ಸೊ ಇದು 4ನೇ ಡಿಗ್ರಿಯಲ್ಲಿ ಕಾಣ್ತೀವಿ. ಸೊ 4ನೇ ಡಿಗ್ರಿಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಮನೆಂಟ್ಲಿ ಹ್ಯಾಂಗ್ ಔಟ್ ಔಟ್ಸೈಡ್ ದಿ ಏನಸ್, ಅಂದರೆ ಗುದದ್ವಾರದ ಒಳಗಡೆ ಏನು ಊತ ಇದು ಕಾಣುತ್ತೆ ಅದು ಗುದದ್ವಾರದ ಹೊರಗಡೆ ಪರ್ಮನೆಂಟಾಗಿ ಹ್ಯಾಂಗ್ ಔಟ್ ಆಗುತ್ತೆ. ಸೊ ಯಾವುದೇ ರೀತಿ ಬೌಲ್ ಮೂಮೆಂಟ್ಸ್ ಆದಮೇಲೆ ತಾನಾಗೆ ಒಳಗಡೆ ಹೋಗೋದಿಲ್ಲ, ಸೊ ಯಾವುದೇ ರೀತಿ ಕೈಯಿಂದ ಪುಷ್ ಮಾಡಿದ್ರೂ ಕೂಡ ಆ ಸ್ವೆಲ್ಲಿಂಗ್ ಹೋಗೋದಿಲ್ಲ, ಸೊ ಪರ್ಮನೆಂಟಾಗಿ ಅದು ಹೊರಗಡೆನೆ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಸ್ವೆಲ್ಲಿಂಗ್ ಇರ್ಬೋದು, 2 ಸ್ವೆಲ್ಲಿಂಗ್ ಇರ್ಬೋದು, 3 ಸ್ವೆಲ್ಲಿಂಗ್ ಇರ್ಬೋದು, ಬಂಚಸ್ ಆಫ್ ಗ್ರೇಪ್ಸ್ ಥರ ನಾವು ನಮ್ಮ ದಿನದ ಪ್ರಾಕ್ಟೀಸಲ್ಲಿ ಆನ್ ಎಕ್ಸಾಮಿನೇಷನ್ನ ನಾವು ನೋಡ್ತೇವೆ. ಸೊ ಈ ರೀತಿಯ 4th ಸ್ಟೇಜಸ್ ಅಥವಾ 3rd ಸ್ಟೇಜಸ್ ಅಥವಾ 3ನೇ ಹಂತ 4ನೇ ಹಂತ ಪೇಷಂಟ್ಸೇ ಈ ರೀತಿಯ ಸರ್ಜರಿಗೆ ಅಥವಾ ಈ ರೀತಿಯ ಆಪರೇಷನ್ಸ್ಗೆ ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಸೊ ಅಂಥ ಪೇಷಂಟ್ಸು ಕೂಡ ಪರ್ಮನೆಂಟಾಗಿ ರಿಲೀಫ್, ಸೊ ಪುನಃ ಅವ್ರಿಗೆ ಪೈಲ್ಸ್ ಬಂತು, ಪುನಃ ಮೂಲವ್ಯಾಧಿ ಬಂತು ಅನ್ನೋದು ಮಾತ್ರ ಬರ್ತಾರೆ. ಅದರ ತಕ್ಕಂತೆ ನಾವು ಡಯಾಗ್ನೋಸ್ ಮಾಡಿ ಚಿಕಿತ್ಸೆಗೆ ಒಳಗೆ ಮಾಡ್ತೇವೆ. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಪೈಲ್ಸ್ ಸಮಸ್ಯೆಗೆ ಒಳಗಾಗಿದ್ದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ನಿಮ್ಮ ಹತ್ತಿರದ ಶಾಖೆ ಯಾವ್ದಿದೆ ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ಕಾರಣಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಯಾವೆಲ್ಲ ಕಾರಣಗಳಿಂದ ಒಂದು ಪೈಲ್ಸ್ ಸಮಸ್ಯೆಗಳು ಬರುತ್ತೆ ಡಾಕ್ಟರ್? ಖಂಡಿತ, ಮೂಲವ್ಯಾಧಿಗೆ ಬಾಳನೇ ಕಾರಣಗಳನ್ನ ನಾನು ಕೊಡ್ಬೋದು. ಸೊ ಇವತ್ತಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದಿ ಮೇನ್ ಕಾರಣ ಅಂತಲೇ ಹೇಳ್ಬೋದಾಗತ್ತೆ. ಸೊ ಮೊದಲನೇದಾಗಿ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಕಂಡುಬರುವಂಥದ್ದು ಪೈಲ್ಸ್ ಪೇಷಂಟ್ಸಲ್ಲಿ ಲಾಂಗ್ ಟೈಮ್ ಸಿಟ್ಟಿಂಗ್, ಅಂದರೆ ದೀರ್ಘಕಾಲವಾಗಿ ಯಾವರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ತುಂಬ ದಿವಸಗಳ ಕಾಲ, ಅಂಥವ್ರಿಗೆ ಸೊ ರಕ್ತನಾಳಗಳ ಶಕ್ತಿ ಕಡಿಮೆ ಆಗಿ, ಸೊ ರಕ್ತನಾಳಗಳ ಪ್ರೆಷರ್ ಜಾಸ್ತಿಯಾಗಿ, ಎಕ್ಸ್ಪೆಷಲಿ ರೆಕ್ಟಲ್ ವೈನ್ಸ್ ನಮ್ಮ ಗುದದ್ವಾರದಲ್ಲಿ ಇರೋ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಸೊ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ನೋಡ್ಕೊಳ್ಬೋದಾಗತ್ತೆ. ಇದು ಮೊದಲನೇ ಕಾರಣ ಅಂತ ಹೇಳ್ಬೋದಾಗತ್ತೆ. ಲಾಂಗ್ ಟೈಮ್ ಸಿಟ್ಟಿಂಗ್ ಇಸ್ ಒನ್ ಆಫ್ ದಿ ಮೇನ್
ಮೇನ್ ಕಾರಣ ಅಂತ ಹೇಳ್ಬೋದು. ಸೊ ಎರಡನೇದಾಗಿ ನಾವು ನೋಡುವಂಥದ್ದು ಕಾರಣವಾಗಿ ಇನ್ಕ್ರೀಸ್ಡ್ ಅಬ್ಡೋಮಿನಲ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಅಂದರೆ ಹೊಟ್ಟೆಯ ಭಾಗದಲ್ಲಿ ಯಾವಾಗ ಒತ್ತಡ ಜಾಸ್ತಿ ಆಗುತ್ತೆ, ಎಕ್ಸ್ಪೆಷಲಿ ಈ ಜಿಮ್ಗೆ ಹೋಗೋರೆಲ್ಲ ಸೊ ತುಂಬ ವೇಟ್ನ ಲಿಫ್ಟ್ ಮಾಡ್ತಾರೆ, ತುಂಬ ಲಿಫ್ಟಿಂಗ್ ಆಫ್ ಹೆವಿ ವೇಟ್ಸ್, ತುಂಬ ಭಾರ ಇರೋ ಪದಾರ್ಥನ ತುಂಬ ದಿವಸಗಳ ಕಾಲ ಎತ್ತಿದಾಗ ಆ ಥರದ ಕಾರಣಗಳಿಂದ ಕೂಡ ರೆಕ್ಟಲ್ ವೇಯ್ನ್ಸ್ ಅಥವಾ ಗುದದ್ವಾರದ ರಕ್ತನಾಳಗಳ ಮೇಲೆ ಒತ್ತಡ ಬೀಳುತ್ತೆ. ಸೊ ಅಲ್ಲಿ ಪ್ರೆಷರ್ ಡೆವಲಪ್ಮೆಂಟ್ ಆಗಿ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದಾಗತ್ತೆ. ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ಸೊ ಪ್ರೆಗ್ನೆಂಟ್ ಆಗಿರೋರಿಗೆ ಗೊತ್ತಿರುತ್ತೆ, ಸೊ ಆ ಟೈಮಲ್ಲಿ ಪೈಲ್ಸ್ ಬಂತು ಅಂದರೆ ಏನೇನೆಲ್ಲ ಲಕ್ಷಣಗಳು ಕಂಡುಬರುತ್ತೆ, ಸೊ ಯಾವ ರೀತಿಯ ಸಮಸ್ಯೆಗಳು ಕಂಡುಬರುತ್ತೆ ಅಂತ. ಬಿಕಾಸ್ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಸೊ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ, ಸೊ ಅದರ ವೇಟಿಂದ ಕೂಡ ರೆಕ್ಟಲ್ ವೇಯ್ನ್ಸ್ ಮೇಲೆ ಪ್ರೆಷರ್ ಡೆವಲಪ್ ಆಗ್ಬೋದು, ಸೊ ಅಲ್ಲಿನ ಭಾಗದ ರಕ್ತನಾಳಗಳ ಮೇಲೆ ಎಲಾಸ್ಟಿಸಿಟಿ ಕಡಿಮೆ ಆಗ್ಬೋದು. ಸೊ ಇದರಿಂದ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸಲ್ಲಿ. ಒಂದು 30-40% ಆಫ್ ಪೇಷೆಂಟ್ಸಲ್ಲಿ ಆಫ್ಟರ್ ಡೆಲಿವರಿ ಅದು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿಬಿಡುತ್ತೆ, ಯಾವುದೇ ರೀತಿ ಚಿಕಿತ್ಸೆ ಇಲ್ದಿರಾ. ಸೊ ಅನದರ್ 60% ಆಫ್ ಪೇಷೆಂಟ್ಸ್ಗೆ ಅದೇ ರೀತಿ ಕ್ಯಾರಿ ಓವರ್ ಆಗುತ್ತೆ. ಸೊ ಅಂಥವ್ರಿಗೆ ನಾವು ಡೀಟೇಲ್ ಕೇಸ್ ಹಿಸ್ಟ್ರಿನ ತೊಗೊಂಡು ಅದರ ತಕ್ಕಂತೆ ಕಾರಣನ ತಿಳ್ಕೊಂಡು ನಾವು ಚಿಕಿತ್ಸೆಗೆ ಒಳಗೆ ಮಾಡಬೇಕಾಗತ್ತೆ. ಸೊ ಇದು ಎರಡನೇ ಕಾರಣವಾಗಿ ನಾವು ನೋಡುವಂಥದ್ದು. ಮತ್ತು ಮೂರನೇ ಕಾರಣವಾಗಿ ನಾವು ಇಂಪಾರ್ಟೆಂಟ್ ಕಾಸ್ನ ಹೇಳಬೇಕು ಅಂತ ಹೇಳಿದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ದೀರ್ಘಕಾಲದ ಮಲಬದ್ಧತೆ. ಸೊ ತುಂಬ ಜನ ಹೇಳ್ತಾರೆ, ಸೊ ಎರಡು ದಿನಕ್ಕೆ ಒಂದ್ಸರಿ ನನಗೆ ಮೋಷನ್ ಆಗುತ್ತೆ ಡಾಕ್ಟರ್, ಮೂರು ದಿವಸಕ್ಕೆ ಒಂದ್ಸರಿ ಮೋಷನ್ ಆಗುತ್ತೆ, ಅಥವಾ ಹಾರ್ಡ್ ಸ್ಟೂಲ್ಸ್ ಆಗುತ್ತೆ ನನಗೆ, ಹಾರ್ಡ್ ಮೋಷನ್ಸ್ ಆಗುತ್ತೆ, ಸೊ ತಿಂದಿದ್ದು ನನಗೆ ಡೈಜೆಷನ್ ಆಗ್ತಾ ಇಲ್ಲ. ಸೊ ಇಂಥ ವ್ಯಕ್ತಿಗಳಲ್ಲಿ ತುಂಬಾ ಪೈಲ್ಸ್ ಸಫರ್ ಆಗುತ್ತೆ, ಸೊ ಪೈಲ್ಸಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ದೀರ್ಘಕಾಲದ ಕಾನ್ಸ್ಟಿಪೇಷನಿಂದ ಕೂಡ ಸೊ ಅಲ್ಲಿ ಕ್ರ್ಯಾಕ್ ಆಗುವಂಥದ್ದು, ಫಿಷರ್ ಆಗಿ ಆಗುವಂಥದ್ದು, ಪಸ್ ಬರುವಂಥದ್ದು, ಅಥವಾ ಬ್ಲೀಡಿಂಗ್ ಕಾಣುವಂಥದ್ದು, ನೋವು ಕಾಣುವಂಥದ್ದು, ಸೊ ಈ ಥರದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಪೇಷೆಂಟ್ಸಲ್ಲೂ ಕೂಡ ಒಂದಲ್ಲ ಒಂದು ದಿವಸ ಅವ್ರಿಗೆ ಪೈಲ್ಸಿಂದ ಸಫರ್ ಆಗ್ತಾರೆ ಅನ್ನೋದು ತಿಳಿಬರ್ಬೋದಾಗತ್ತೆ. ಮತ್ತು ಇನ್ನೊಂದು ಕಾರಣವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ತುಂಬ ಜನ ಸೊ ಪೈಲ್ಸ್ನ ಏನಾದರೂ ನಾವು ಕೇಸ್ ಟೇಕಿಂಗಲ್ಲಿ ತೊಗೊಳ್ತಿದ್ರೆ ಸೊ ನಾವು ಮೊದಲನೇ ಪ್ರಶ್ನೆ ಕೇಳುವಂಥದ್ದೇ ನಿಮ್ಮ ತಂದೆಗೆ ಪೈಲ್ಸ್ ಇತ್ತ ಅಥವಾ ನಿಮ್ಮ ತಾಯಿಗೆ ಪೈಲ್ಸ್ ಇತ್ತ. ಸೊ ಅವ್ರು ಅಂದ್ಕೊಳ್ಬೋದು ಸೊ ನನ್ನಲ್ಲಿ ಸಮಸ್ಯೆ ಇದೆ, ಸೊ ನಮ್ಮ ಫ್ಯಾಮಿಲಿನ ಕೇಳ್ತಾ ಇದ್ದಾರೆ. ಖಂಡಿತ, ಸೊ ಹಿಸ್ಟ್ರಿ ಆಫ್ ಫ್ಯಾಮಿಲಿ ಆಫ್ ಪೈಲ್ಸ್ ವಿಲ್ ಡೆಫಿನೆಟ್ಲಿ ಲೀಡ್ ಫಾರ್ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ಸ್ ಟು ಗೆಟ್ ಎ ಪೈಲ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲೊಂದು ಕಡೆ ಒಂದು 20% ಆಫ್ ಕಾರಣಗಳಲ್ಲಿ ನಾವು ನೋಡಿದ್ದೀವಿ. ಸೊ ತಂದೆಗೆ ಇತ್ತು ಡಾಕ್ಟರ್ ನನ್ನ ತಂದೆಗೆ, ಸೊ ನನಗೂ ಕೂಡ ಪೈಲ್ಸ್ ಬಂದಿದೆ, ಸೊ ನನ್ನ ಆಹಾರ ಪದ್ಧತಿ ಅಥವಾ ಆಹಾರ ಸೇವನೆ ಕೂಡ ಅದೇ ರೀತಿ ಇತ್ತು ಅಂತ ಹೇಳ್ತಾರೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಟು ಗೆಟ್ ಇನ್ ಪೈಲ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಏಜ್ ರಿಲೇಟೆಡ್ ಆಗಿ ನಾವು ಪೈಲ್ಸ್ ನೋಡ್ತೀವಿ, ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಇಲ್ಲದೇ ಇರ್ಬೋದು, ಸೊ ಯಾವುದೇ ರೀತಿ ಇನ್ಕ್ರೀಸ್ಡ್ ಅಬ್ಡೋಮಿನಲ್ ಪ್ರೆಷರ್ ಇಲ್ಲದೇ ಇರ್ಬೋದು. ಅದೇ ರೀತಿ ನನಗೆ 60 ವರ್ಷದಲ್ಲಿ ನನಗೆ ಪೈಲ್ಸ್ ಬಂತು ಅಂತ ಪೇಷೆಂಟ್ಸ್ ಕೂಡ ನಮ್ಮ ಕ್ಲಿನಿಕ್ಸಲ್ಲಿ ಇದ್ದಾರೆ. ಇನ್ನು ಪ್ರಮುಖವಾಗಿರೋ ಲಕ್ಷಣ ಅಂತಂದ್ರೆ ವೈದ್ಯರನ್ನ ಭೇಟಿ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹೆಸಿಟೇಟ್ ಮಾಡ್ತಾರೆ ಪ್ರತಿಯೊಬ್ಬರು ಅಂತ ಹೇಳ್ಬೋದು, ಯಾವಾಗ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ? ಖಂಡಿತ, ಈಗ ಪೈಲ್ಸ್ ಅಂದ್ರೆ ಒಂದು ಜನಕ್ಕೆ ಒಂದು ಏನ್ ತಲೆಯಲ್ಲಿದೆ ಅಂದ್ರೆ ಸೊ ರಕ್ತಸ್ರಾವ ಆಗುವಂಥದ್ದು. ಬಟ್ ಎಲ್ಲ ಪೈಲ್ಸ್ ಪೇಷೆಂಟ್ಸ್ ಕೂಡ ಬ್ಲೀಡಿಂಗ್ಗೆ ಒಳಗಾಗೋದಿಲ್ಲ. ಸೊ 4 ಸ್ಟೇಜಸ್ ಹೋದ್ರೂ ಕೂಡ ಎಷ್ಟೋ ಜನರಲ್ಲಿ ಬ್ಲೀಡಿಂಗ್ ಇರೋದಿಲ್ಲ. ಸೊ ಎಲ್ಲೊಂದು ಕಡೆ ಗಡ್ಡೆಗಳು ಕೂಡ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನಲ್ ಪೈಲ್ಸ್ ಇಂದ ಸಫರ್ ಆಗಿರೋರು ಕೂಡ ಸೊ ಸಮಸ್ಯೆಗೆ ಒಳಗಾಗಿರೋರು ಕೂಡ ನಮ್ಮ ಕೇಸಸ್ಸಲ್ಲಿ ಇದೆ. ಸೊ ಮೊದಲನೇ ಲಕ್ಷಣವಾಗಿ ನಾವು ನೋಡುವಂಥದ್ದು ದೇರ್ ವಿಲ್ ಬಿ ಎನ್ ಪೇನ್ ಇನ್ ಅಂಡ್ ಅರೌಂಡ್ ದಿ ಏನಸ್, ಅಂದರೆ ಮೋಷನ್ಗೆ ಹೋಗ್ಬೇಕಾರೆ ಆಗಿರ್ಬೋದು, ಸೊ ಆಫ್ಟರ್ ಬೌಲ್ ಮೂಮೆಂಟ್ಸ್ ಮೋಷನ್ಗೆ ಹೋಗಿ ಆಗಾದ್ಮೇಲೆ ಆಗಿರ್ಬೋದು. ಸೊ ಅವಾಗೆ ಆಗ ಅವ್ರಿಗೆ ಆ ಜಾಗದಲ್ಲಿ ಅಥವಾ ಏನೋ ಒಂಥರ ಉರಿ ಕಾಣಿಸ್ಕೊಳ್ಳುವಂಥದ್ದು, ತುಂಬ ಉರಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ನೋವಿಗೆ ಒಳಗಾಗುವಂಥದ್ದು, ಅಥವಾ ಪ್ರಿಕ್ಕಿಂಗ್ ಸೆನ್ಸೇಷನ್, ಏನೋ ಒಂಥರ ಸೂಜಿಲೆ ಚುಚ್ಚಿದಂಗೆ ಆಗ್ತಾಯಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇಂಥ ಲಕ್ಷಣಗಳು ಕೂಡ ಪೈಲ್ಸಲ್ಲಿ ಮೊದಲನೇದಾಗಿ ನಾವು ನೋಡ್ಬೋದಾಗತ್ತೆ. ಎರಡನೇದಾಗಿ ನಾವು ನೋಡುವಂಥದ್ದು ಸೊ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಬ್ರೈಟ್ ರೆಡ್ ಬ್ಲಡ್ ಅಂತ ಹೇಳ್ತೀವಿ, ಫ್ರೆಶ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಮೋಷನ್ಗೆ ಹೋಗ್ಬೇಕಾದ್ರೆ ಡ್ರಾಪ್ ಬೈ ಡ್ರಾಪ್ ಅವ್ರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಮೋಷನ್ಗೆ ಹೋಗಾದ್ಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು ತುಂಬ, ಅದರಿಂದ ಒಂದು ತುಂಬ ಜನ ಬ್ಲೀಡಿಂಗ್ ಜಾಸ್ತಿಯಾಗಿ ರಕ್ತಹೀನತೆಗೂ ಕೂಡ ಒಳಗಾಗಿದ್ದಾರೆ. ಸೊ ಅನಿಮಿಯಾ, ಸೊ ಅನಿಮಿಕ್ ಸಿಂಪ್ಟಮ್ಸ್ ಕೂಡ ಈ ಪೈಲ್ಸಲ್ಲಿ ಕಂಡುಬರ್ಬೋದಾಗತ್ತೆ. ಸೊ ಫ್ರೆಶ್ ಬ್ಲಡ್ ಕೂಡ ಅಥವಾ ಬ್ಲೀಡಿಂಗ್ ರಕ್ತಸ್ರಾವ ಆಗುವಂಥದ್ದು ಕೂಡ ಎರಡನೇ ಲಕ್ಷಣವಾಗಿ ನಾವು ಮೂಲವ್ಯಾಧಿಯಲ್ಲಿ ಅಥವಾ ಪೈಲ್ಸಲ್ಲಿ ಕಂಡುಬರ್ಬೋದಾಗತ್ತೆ. ಸೊ ಇನ್ನೊಂದು ಲಕ್ಷಣದ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಇಚ್ಚಿಂಗ್ ಇನ್ ಅಂಡ್ ಅರೌಂಡ್ ಏನಸ್ ಅಂತ ಹೇಳಿ ಕರಿತೇವೆ. ಅಂದರೆ ತುಂಬ ಕೆರೆತ ಉಂಟಾಗುವಂಥದ್ದು, ಸೊ ಎಕ್ಸ್ಪೆಷಲಿ ನಾವು ಮಕ್ಕಳಲ್ಲಿ ನಾವು ನೋಡ್ತೇವೆ. ಸೊ ತುಂಬ ಮೋಷನ್ಗೆ ಹೋಗೋ ಜಾಗದಲ್ಲಿ ತುಂಬ ಇಚ್ಚಿಂಗ್ ಇರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಅಥವಾ ಅದೇ ಲಕ್ಷಣ
ಈ ವಯಸ್ಕರಲ್ಲಿ ಬಂತು ಅಂತ ಹೇಳಿದ್ರೆ ಖಂಡಿತ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಬೋದಕ್ಕಾಗತ್ತೆ. ನಾಲ್ಕನೇದಾಗಿ ನಾವು ನೋಡುವಂಥದ್ದು, ದೇರ್ ಇಸ್ ಎ ಲಂಪ್ ಇನ್ ದ ರೆಕ್ಟಲ್ ರೀಜನ್ ಅಥವಾ ಏನಲ್ ರೀಜನ್ ಅಂತ ಹೇಳಿ ಕರಿತೇವೆ. ಸೊ ಮೋಷನ್ಗೆ ಹೋಗ್ಬೇಕಾದ್ರೆ ಸೊ ಒಳಗಡೆ ಅವ್ರಿಗೆ ಸ್ವೆಲ್ಲಿಂಗ್ ಕಾಣ್ಬೋದು, ಸೊ ಅಥವಾ ಮೋಷನ್ಗೆ ಹೋಗ್ಬೇಕಾದ್ರೆ ಸ್ವೆಲ್ಲಿಂಗ್ ಹೊರಗಡೆ ಬರ್ಬೋದು, ತಾನಾಗೆ ಒಳಗಡೆ ಹೋಗ್ಬೋದು, ಸೊ ಅಥವಾ ಪರ್ಮನೆಂಟ್ಲಿ ಹ್ಯಾಂಗ್ ಔಟ್ ಅಂತ ಹೇಳಿದೆ. ಸೊ ಮೋಷನ್ಗೆ ಹೋಗಾದ್ಮೇಲೂ ಕೂಡ ಏನೋ ಒಂಥರ ಗಡ್ಡೆ ಕಾಣುತ್ತೆ ಡಾಕ್ಟರ್, ಏನೋ ಒಂಥರ ಲಂಪ್ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಏನಾದರೂ ಲಕ್ಷಣಗಳು ಕಂಡು ಬರ್ತಿದ್ರೆ ಹೋಗಿ ಒಂದ್ಸರಿ ವೈದ್ಯನ ಭೇಟಿಯಾಗಿ ಸೊ ಅದನ್ನು ಪರೀಕ್ಷೆ ಮಾಡಿಸಿದ್ರೆ ಅದು ಪೈಲ್ಸೇನಾ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ತದನಂತರ ಅದು ಚಿಕಿತ್ಸೆ ಎಷ್ಟು ದಿನಗಳ ಕಾಲ ತೊಗೊಳ್ಬೇಕು ಅನ್ನೋದು ತೊಗೊಳ್ಬೋದಾಗತ್ತೆ. ಸೊ ಇದು ಲಕ್ಷಣವಾಗಿ ನಾವು ನೋಡುವಂಥದ್ದು. ಇನ್ನೊಂದು ಲಕ್ಷಣ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಟೂಲ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಮೋಷನ್ಗೆ ಹೋಗಾದ್ಮೇಲೂ ಕೂಡ ಅವ್ರಿಗೆ ಸಮಾಧಾನ ಅನಿಸಿರೋದಿಲ್ಲ, ಸೊ ಏನೋ ಒಂಥರ ಉಳ್ಕೊಂಡಂಗೆ ಅನಿಸ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಒನ್ ಆಫ್ ದಿ ಲಕ್ಷಣ ಫಾರ್ ಪೈಲ್ಸ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಲಕ್ಷಣ ಕೂಡ ಒಂದೇ ವ್ಯಕ್ತಿಯಲ್ಲಿ ಇರಬೇಕು ಅಥವಾ ಒಂದೇ ಪೇಷೆಂಟಲ್ಲಿ ಅಥವಾ ಒಂದೇ ಪೈಲ್ಸಿಂದ ಬಳಲ್ತಾರೋ ಪೇಷೆಂಟಲ್ಲಿ ಇರಬೇಕು ಅನ್ನೋದಿರೋದಿಲ್ಲ. ಒಬ್ಬೊಬ್ಬರಿಗೆ ಇಚ್ಚಿಂಗ್ ಕಾಣುವಂಥದ್ದು, ಒಬ್ಬೊಬ್ಬರಿಗೆ ಸ್ವೆಲ್ಲಿಂಗ್ ಕಾಣುವಂಥದ್ದು, ಒಬ್ಬೊಬ್ಬರಿಗೆ ಬರೀ ನೋವು ಕಾಣುವಂಥದ್ದು, ಎಷ್ಟೋ ಜನಕ್ಕೆ ಬ್ಲೀಡಿಂಗ್ ಕಾಣುವಂಥದ್ದು. ಸೊ ಇದು ಮಾತ್ರ ಇರುತ್ತೆ. ಸೊ ಖಂಡಿತ ವೈದ್ಯನ ಭೇಟಿಯಾಗಿ ಸೊ ಅದರ ತಕ್ಕಂಥ ಇನ್ವೆಸ್ಟಿಗೇಷನ್ಸ್ನ ಮಾಡಿಸಿ ಸೊ ತದನಂತರ ಚಿಕಿತ್ಸೆಗೆ ಒಳಗಾದರೆ ಖಂಡಿತ ಈ ರೀತಿಯ ಲಕ್ಷಣಗಳಾಗಿರ್ಬೋದು, ಮುಂದೆ ಆಗೋ ಸಮಸ್ಯೆಗಳಾಗಿರ್ಬೋದು, ಖಂಡಿತ ಎಲ್ಲ ಕೂಡ ತಡೆಗಟ್ಬೋದು ಅನ್ನೋದು ಹೇಳ್ಬೋದು. ಖಂಡಿತ ಡಾಕ್ಟರ್. ಇನ್ನೊಂದು ಪೈಲ್ಸ್ ಸಮಸ್ಯೆ ಇದ್ದಾಗ ಕಾಂಪ್ಲಿಕೇಶನ್ಸ್ ಅಂತ ಏನಾದರೂ ನೋಡ್ತೀರಾ? ಕಾಂಪ್ಲಿಕೇಶನ್ಸ್ ಆಗತ್ತಾ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ? ಸಿ ಖಂಡಿತ ಪೈಲ್ಸ್ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿ ಕಂಡು ಬಂದ್ರೂ ಖಂಡಿತ ಇದರಿಂದ ಬಳಲ್ತಾ ಇರೋರಿಗೆ ಗೊತ್ತು ಇದರಿಂದ ಎಷ್ಟರ ಮಟ್ಟಿಗೆ ಅವ್ರಿಗೆ ತೊಂದರೆ ಆಗ್ತದೆ ಜೀವನದಲ್ಲಿ ಅನ್ನೋದು. ಬಿಕಾಸ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೂ ಕೂಡ ಅವ್ರಿಗೆ ನೋವು ಉಂಟಾಗುವಂಥದ್ದು, ಸ್ವಲ್ಪ ಏನೇ ಒಂದು ಆಹಾರ ಪದ್ಧತಿಯಲ್ಲೂ ಕೂಡ ಸೇವನೆ ಮಾಡಿದ್ರು ಕೂಡ ಅವ್ರಿಗೆ ಬ್ಲೀಡಿಂಗ್ ಕಾಣುವಂಥದ್ದು. ಇವತ್ತಿನ ದಿನಗಳಲ್ಲಿ ಸೊ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತದೆ, ಕ್ಯಾನ್ಸರಸ್ ಪೇಷೆಂಟ್ಸು, ಸೊ ರೆಕ್ಟಲ್ ಕ್ಯಾನ್ಸರ್ಸ್ ಕೂಡ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅವರು ಆ ಭಾಗದಲ್ಲಿ ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಸೊ ಫುಡ್ ಹ್ಯಾಬಿಟ್ಸ್ನ ಕರೆಕ್ಟಾಗಿ ಸೇವನೆ ಮಾಡ್ಕೊಳ್ಳುವಂಥದ್ದು, ಇದು ಬಹಳ ಭಾಳನೇ ಇಂಪಾರ್ಟೆಂಟ್ ಅಂತಲೇ ಪೈಲ್ಸ್ ಪೇಷೆಂಟ್ಸ್ಗೆ ಹೇಳ್ಬೋದು. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ನೀವು ಕೂಡ ಒಂದು ಪೈಲ್ಸ್ ಮೂಲ ವ್ಯಾಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4 ಬ್ಲಾಕ್. ಬೆಂಗಳೂರಿನ ಹೊರತುಪಡಿಸಿ ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾತನಾಡ್ತಾ ಇರುವಂತದ್ದು ಪೈಲ್ಸ್, ಆದರೆ ಬೇರೆ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, PCOD, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಅಲರ್ಜಿ, ಅಸ್ತಮ, ಆರ್ಥ್ರೈಟಿಸ್ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಇರಲಿ, ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಪೈಲ್ಸ್ ಬಗ್ಗೆ ಮಾತನಾಡ್ತಾ ಏಜ್ ಫ್ಯಾಕ್ಟರ್ ಅಂತ ಏನಾದರೂ ನೋಡ್ತೀರಾ ಡಾಕ್ಟರ್ ಈ ಒಂದು ಸಮಸ್ಯೆಯಲ್ಲಿ? ಖಂಡಿತ, ನಮ್ಮ ದಿನದ ಪ್ರಾಕ್ಟೀಸಲ್ಲಿ ನಾವು ನೋಡುವಂಥದ್ದು, ಸೊ ಇದೊಂದು ಆಕ್ಯುಪೇಷನಲ್ ಕಂಡೀಷನಿಂದ ಬರ್ಬೋದು. ಎಕ್ಸ್ಪೆಷಲಿ ಈ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲ್ ಆರ್ ಮೋರ್ ಅಫೆಕ್ಟೆಡ್ ಫಾರ್ ದ ಪೈಲ್ಸ್ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ 25 ವರ್ಷದಿಂದ 45 ವರ್ಷದ ಒಳಗಿನ ವಯಸ್ಕರು, ಎಕ್ಸ್ಪೆಷಲಿ ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು, ಇಬ್ಬರು ಕೂಡ ಕಾಣರಾಗ್ತಾರೆ. ಸೊ ಕಾರಣದಲ್ಲಿ ನಾನೊಂದು ಹೇಳೋದು ಮರೆತೆ, ಬಿಕಾಸ್ ಸ್ಮೋಕಿಂಗ್ ಕೂಡ ಇವತ್ತಿನ ದಿನಗಳಲ್ಲಿ, ಸೊ ಧೂಮಪಾನ, ದೀರ್ಘಕಾಲದ ಧೂಮಪಾನ ಕೂಡ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಸೊ ಅಂಥ ಪೇಷೆಂಟ್ಸು ಏನಾದರೂ ಪೈಲ್ಸ್ಗೆ ಒಳಗಾದರೆ ಖಂಡಿತ ಸಮಸ್ಯೆಗೆ ಒಳಗಾಗುವಂಥದ್ದು ಕಾರಣ ಕೂಡ ಹೇಳ್ಬೋದು. ಸೊ ಯಾವ ಕಾರಣದಿಂದ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ, ಸೊ ಯಾವ ಕಾರಣ, ಸೊ ಆ ಪೈಲ್ಸ್ ಪೇಷೆಂಟ್ಸ್ಗೆ ಗೊತ್ತಾಗುತ್ತೆ. ಸೊ ಈ ಪದಾರ್ಥನ ತಿಂದರೆ ನನಗೆ ಬ್ಲೀಡಿಂಗ್ ಆಗುತ್ತೆ ಡಾಕ್ಟರ್, ಸೊ ಅಥವಾ ಈ ಹಣ್ಣ ತಿಂದರೆ ಅಥವಾ ಈ ಪದಾರ್ಥನ ಅಥವಾ ನಾನ್ ವೆಜ್ನ ಹೆಚ್ಚಾಗಿ ತೊಗೊಂಡ್ರೆ ನನಗೆ ಸಮಸ್ಯೆ ಆಗುತ್ತೆ, ಸೊ ಬ್ಲೀಡಿಂಗ್ ಆಗುತ್ತೆ, ನೋವಾಗುತ್ತೆ. ಸೊ ಈ ಥರದ ಪದಾರ್ಥಗಳು ಖಂಡಿತ ಅವಾಯ್ಡ್ ಮಾಡಬೇಕು. ಯಾರಿಗೆ ತುಂಬ ಇಂಡೈಜೆಷನ್ ಇರುತ್ತೆ ಅಥವಾ ಕಾನ್ಸ್ಟಿಪೇಷನ್ ಇರುತ್ತೆ, ಸೊ ಅಂಥವ್ರಿಗೆ ಪೈಲ್ಸ್ ಹೆಚ್ಚಿನ ರೀತಿಯಲ್ಲಿ ಬರುವಂಥದ್ದು, ಆಗ ನಾವು ಮಾತ್ರೆಗಳನ್ನ ಕೊಡುವಂಥದ್ದು. ಸೊ ಅವರ ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅವರ ಕಾನ್ಸ್ಟಿಪೇಷನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಸೊ ಆಗ ಗ್ರ್ಯಾಜುವಲಿ ಪೈಲ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಪೈಲ್ಸಿಂದ ಎಷ್ಟೋ ಜನರಲ್ಲಿ ನೋಡಿದಾಗ ಫಿಸ್ಟುಲಾ ಅನ್ನೋದು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಅಬ್ನಾರ್ಮಲ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ, ಅವನ ಎಕ್ಸಾಮಿನೇಷನ್ ನೋಡಿದಾಗ 2-3 ಹೋಲ್ ಇರುತ್ತೆ, ಅಬ್ನಾರ್ಮಲ್ ಹೋಲ್ಸ್ ಇರುತ್ತೆ. ಸೊ ಇದರಿಂದ ತುಂಬ ಪಸ್ ಬರುವಂಥದ್ದು, ಸೊ ಸ್ಲಿಮಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಏನೋ ಒಂಥರ ನೀರು ದ್ರವ ಬರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಫಿಸ್ಟುಲಾಸ್ ಲಕ್ಷಣಗಳಾಗಿ ಹೇಳ್ಬೋದಾಗತ್ತೆ. ಸೊ ಕಾನ್ಸ್ಟಿಪೇಷನ್ ಅಥವಾ ಹಾರ್ಡ್ ಸ್ಟೂಲ್ಸ್ ಏನಾದ್ರು ಇತ್ತು ಅಂದರೆ ಅಲ್ಲಿ ಕ್ರ್ಯಾಕ್ ಆಗ್ಬೋದು, ತುಂಬ ಎಲಿಮೆಂಟರಿ ಸಿಸ್ಟಮಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಯಿತು ಅಂದರೆ, ರೆಕ್ಟಲ್ ವೈನ್ಸ್ ಮೇಲೆ ಏನಾದರೂ ಪ್ರೆಷರ್ ಬಿತ್ತು ಅಂದರೆ ಅಲ್ಲಿನ ರೆಕ್ಟಲ್ ರೀಜನಲ್ಲಿ ಕ್ರ್ಯಾಕ್ ಆಗುವಂಥದ್ದು ಅಥವಾ ಸೀಲ್ ಬಿಡುವಂಥದ್ದು,
ಅಂತದ್ದು. ಸೊ ಇದರಿಂದ ತುಂಬಾ ಬರ್ನಿಂಗ್ ಸೆನ್ಸೇಷನ್ಸ್ಗೆ ಒಳಗಾದಂಥದ್ದು, ಅದನ್ನು ನಾವು ಫಿಜರ್ ಅಂತ ಹೇಳಿ ಕರಿತೇವೆ. ಸೊ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಒಂದು ಪೈಲ್ಸ್ ಅನ್ನೋದು, ಇನ್ನೊಂದು ಫಿಜರ್ ಅನ್ನೋದು, ಇನ್ನೊಂದು ಫಿಸ್ಟುಲಾ ಅನ್ನೋದು. ಸೊ ಆನ್ ಎಕ್ಸಾಮಿನೇಷನ್ ಮಾಡಿದಾಗೆ ಗೊತ್ತಾಗುತ್ತೆ ವೈದ್ಯರಾಗಿ, ಸೊ ಅದು ಪೈಲ್ಸ್ ಏನಾ, ಸೊ ಅದು ಫಿಜರ್ ಏನಾ, ಸೊ ಮತ್ತೆ ಫಿಸ್ಟುಲಾನೇನಾ. ಬಿಕಾಸ್ ಮೂರ ಡಿಸೀಸಸ್ನ ಲಕ್ಷಣಗಳು ಸಾಮಾನ್ಯವಾಗಿ ಒಂದೇ ರೀತಿಯೇ ಇರುತ್ತೆ. ಅದರಲ್ಲೂ ಕೂಡ ಬ್ಲೀಡಿಂಗ್ ಕಾಣ್ಬೋದು, ನೋವು ಕಾಣ್ಬೋದು. ಸೊ ಇದರಲ್ಲೂ ಕೂಡ ಅವ್ರಿಗೆ ಪಸ್ ಬರುವಂಥದ್ದು. ಸೊ ಆ್ಯಸ್ ಎ ವೈದ್ಯರಾಗಿ ನಾವು ಅವ್ರಿಗೆ ತಿಳಿಸ್ಬೇಕಾಗತ್ತೆ, ಇದು ಪೈಲ್ಸಿಂದ ಬಂದಿರುವಂಥದ್ದ, ಫಿಸ್ಟುಲಾಯಿಂದ ಬಂದಿರುವಂಥದ್ದ, ಅಥವಾ ಫಿಜರಿಂದ ಬಂದಿರುವಂಥದ್ದ. ಅದಕ್ಕೆ ಯಾವ್ಯಾವ ರೀತಿಯ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿಯ ಮಾತ್ರೆಗಳನ್ನ ತೊಗೋಬೋದು ಅನ್ನೋದು ಆ್ಯಸ್ ಪರ್ಸ್ನಲ್ ಆಗಿ ನಾವು ಅವರು ಆನ್ ಎಕ್ಸಾಮಿನೇಷನ್ ಮಾಡಿದಾಗ ತಿಳಿಸ್ಬೋದಾಗತ್ತೆ. ಒಂದು ವ್ಯಕ್ತಿಗೆ ಪೈಲ್ಸ್ ಅನ್ನೋದು ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದಕ್ಕೆ ಆನ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅಥವಾ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೇವೆ, ಅಥವಾ DRE ಅಂತ ಹೇಳಿ ಕರಿತೇವೆ. ಈ ರೀತಿಯ ಎಕ್ಸ್ಟರ್ನಲ್ ಪೈಲ್ಸ್ ಏನಾದ್ರು ಇತ್ತು ಅಂದರೆ ನಾವು ಆನ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಪೈಲ್ಸ್ ಇದೆಯಾ, ಅಥವಾ ಫಿಸ್ಟುಲಾ ಇದೆಯಾ, ಅಥವಾ ಫಿಜರ್ ಏನಾದರೂ ಕ್ರ್ಯಾಕ್ಗಳು ಕಾಣ್ತಿದೆಯಾ ಅನ್ನೋದು ಆನ್ ಎಕ್ಸಾಮಿನೇಷನ್ ನೋಡಬೇಕಾಗತ್ತೆ. ಸೊ ಗುದದ್ವಾರದ ಒಳಗಡೆ ಏನಾದರೂ ಸ್ವೆಲ್ಲಿಂಗ್ ಏನಾದರೂ ಇತ್ತು ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ, ಅದು ಪ್ರೋಕ್ಟೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಆ ಪ್ರೋಕ್ಟೋಸ್ಕೋಪಿಯ ಮೂಲಕ ಅವ್ರನ್ನ ಎಕ್ಸಾಮಿನೇಷನ್ ಮಾಡಿ ಇಂಟರ್ನಲ್ ಪೈಲ್ಸ್ ಎಷ್ಟು ಮಟ್ಟಿಗೆ ಸಮಸ್ಯೆ ಕೊಡ್ತಾ ಇದೆ, ಸೊ ಅದು ಮೊದಲನೇ ಹಂತವಾಗಿದೆಯಾ, ಎರಡನೇ ಡಿಗ್ರಿಯಲ್ಲಿ ಇದೆಯಾ, ಥರ್ಡ್ ಡಿಗ್ರಿಯಲ್ಲಿ ಇದೆಯಾ, ಫೋರ್ತ್ ಡಿಗ್ರಿಯಲ್ಲಿ ಇದೆಯಾ ಅನ್ನೋದು. ಸೊ ಅದರ ತಕ್ಕಂತೆ ನಾವು ಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಆಹಾರ ಪದ್ಧತಿಯ ಒಳಗಾಗಬೇಕು, ಯಾವ ರೀತಿಯ ಕೆಲಸಗಳು ಮಾಡಬೇಕು, ಸೊ ಇದನ್ನ ಅವ್ರಿಗೆ ಪೇಷೆಂಟ್ಗೆ ನಾವು ತಿಳಿಸ್ಕೊಡ್ಬೋದಾಗತ್ತೆ. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಆ್ಯಸ್ ಎ ವೈದ್ಯರಾಗಿ ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕಾಗತ್ತೆ. ಸೊ ಟ್ರೀಟ್ಮೆಂಟ್ ಜೊತೆಗೆ ಮೇಯ್ನ್ ಮ್ಯಾನೇಜ್ಮೆಂಟ್ ಅನ್ನೋದು, ಯಾರು ತುಂಬ ಆಹಾರ ಸೇವನೆಯಲ್ಲಿ ತುಂಬ ಕಡಿಮೆ ನೀರನ್ನ ಉಪಯೋಗಿಸುವಂಥ ಅಭ್ಯಾಸಗಳು ತುಂಬ ಇದ್ದಾವೆ, ಸೊ ಡ್ರೈನೆಸ್ ಆಫ್ ಮೌತ್ ಆಗಿರ್ಬೋದು, ಸೊ ತುಂಬ ಬಾಯಾರಿಕೆ ಆದರೂ ಕೂಡ ನೀರು ಕುಡಿಯೋದಿಲ್ಲ, ಸೊ ಎಷ್ಟೋ ಜನ ಈ ಥರ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಏಮ್ ಫಾರ್ 4 to 5 liters ಆಫ್ ವಾಟರ್ ಪರ್ ಡೇ ಅಂತ ಹೇಳ್ಬೋದು. ಎರಡನೇದಾಗಿ ನಾವು ನೋಡುವಂಥದ್ದು ಈ ಫೈಬರ್ ರಿಚ್ ಫುಡ್ಸ್ ಯಾರು ತುಂಬ ಕಡಿಮೆ ತಗೊಳ್ತಾರೆ, ಸೊ ಅಂಥವ್ರಿಗೆ ಈ ಸಮಸ್ಯೆಗಳು ಕಂಡುಬರುತ್ತೆ. ಸೊ ಸೊಪ್ಪು ತರಕಾರಿಗಳನ್ನ ಹೆಚ್ಚಿನ ರೀತಿಯಲ್ಲಿ ತೊಗೋಬೇಕು, ಸೊ ಬ್ರೌನ್ ರೈಸ್ನ ತೊಗೊಳ್ಬೇಕು, ಆ್ಯಪಲ್ನ ತೊಗೋಬೇಕು, ನುಗ್ಗೆ ಸೊಪ್ಪನ್ನ ಆದಷ್ಟು ಹೆಚ್ಚಾಗಿ ತೊಗೊಳ್ಬೇಕು. ಸೊ ಈ ಥರದ ಅಟ್ಲೀಸ್ಟ್ 25 to 30 grams ಪರ್ ಡೇ ಆಫ್ ಫೈಬರ್ನ ಏಮ್ ಮಾಡಬೇಕಾಗತ್ತೆ. ಸೊ ಈ ಥರದ ಆಹಾರ ಪದ್ಧತಿಯಲ್ಲಿ ಅವರು ನೋಡ್ಕೊಳ್ತಾ ಬಂತು ಅಂದರೆ ಇದೊಂದು ಮ್ಯಾನೇಜ್ಮೆಂಟ್ ಪೈಲ್ಸ್ನ ದೂರ ಇರೋದಕ್ಕೆ ಅಂತ ಹೇಳ್ಬೋದಾಗತ್ತೆ. ಮೂರನೇದಾಗಿ ನಾವು ನೋಡುವಂಥದ್ದು ತುಂಬ ಖಾರ ಅಂಶನ ಉಪಯೋಗಿಸುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ಎಕ್ಸ್ಪೆಷಲಿ ಮಸಾಲಾ ಅಂಶನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೆಷಲಿ ಈ ಥರದ ಹಸಿಮೆಣಸಿನ್ಕಾಯಿ ಯೂಸ್ ಮಾಡುವಂಥದ್ದು, ಅದರಿಂದ ಮಾಡಿರೋ ಪದಾರ್ಥಗಳನ್ನ ಯೂಸ್ ಮಾಡುವಂಥದ್ದು, ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಮತ್ತು ಏರಿಯೇಟೆಡ್ ಡ್ರಿಂಕ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಎಕ್ಸ್ಪೆಷಲಿ ಕೊಕೊಕೋಲಾ, ಪೆಪ್ಸಿ, ಸೊ ಈ ರೀತಿ ಏರಿಯೇಟೆಡ್ ಡ್ರಿಂಕ್ಸ್ಗೆ ಒಳಗಾಗೋದನ್ನು ಅವಾಯ್ಡ್ ಮಾಡಬೇಕು. ಸೊ ಕೆಫೀನ್ ಬೇಸ್ಡ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಎಕ್ಸ್ಪೆಷಲಿ ಡಾರ್ಕ್ ಚಾಕ್ಲೇಟ್ಸು. ಸೊ ಇದು ಒಂದು ಮ್ಯಾನೇಜ್ಮೆಂಟ್ ಅನ್ನ ತಿಳಿಸ್ಬೋದಾಗತ್ತೆ. ಖಂಡಿತವಾಗ್ಲೂ ಡಾಕ್ಟರ್, ಇನ್ನು ಪೈಲ್ಸ್ ಸಮಸ್ಯೆ ಇರುವಂತಹ ಪೇಷಂಟ್ಸ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಈಗ ನಾನು ಏನೇನು ಹೇಳಿದೆ ಮ್ಯಾನೇಜ್ಮೆಂಟು, ಖಂಡಿತ ಅದನ್ನು ಅವರು ಮೇಂಟೈನ್ ಮಾಡ್ಕೊಳ್ಬೇಕು. ಮತ್ತು ಹೋಮಿಯೋಪತಿಕಲ್ಲಿ ಖಂಡಿತ ದೇರ್ ಇಸ್ ಎ ವೆರಿ ಗುಡ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದ್ಸರಿ ಪೈಲ್ಸ್ ಅನ್ನೋದು ಗೊತ್ತಾಗ್ಬಿಟ್ರೆ ಖಂಡಿತ ಅವ್ರಿಗೆ ಭಯ ಏನಾಗುತ್ತೆ ಅಂದರೆ, ಸೊ ಸರ್ಜರಿ ಮಾಡಿಸ್ಕೊಳ್ಬೇಕು. ಸೊ ಖಂಡಿತ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಇಲ್ದಿರಾ, ಸೊ ಹೋಮಿಯೋಪತಿಕಲ್ಲಿ ನಾವು ಔಷಧಿನ ಕೊಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ಅದನ್ನು ಅವಾಯ್ಡ್ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಸೊ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಿ. ಹೋಮಿಯೋಪತಿಕಲ್ಲಿ ವಿ ಹ್ಯಾವ್ ಟು ಸಿ ಎ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್, ಅಂದರೆ ಯಾವುದೇ ರೀತಿ ನಿಮ್ಮ ಕಾಯಿಲೆಗೆ ನಾವು ಔಷಧಿನ ಕೊಡ್ತೀವಿ, ನಿಮ್ಮ ರೋಗಿಗೆ ಔಷಧಿನ ಕೊಡ್ತೀವಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಹ್ಯಾಂಡ್ ಟು ಹ್ಯಾಂಡ್ ಅವ್ರಿಗೆ ಸಪೋರ್ಟ್ ಆಯಿತು ಅಂದರೆ ಖಂಡಿತ ಸರ್ಜರಿ ಕೂಡ ಅವಾಯ್ಡ್ ಮಾಡ್ಬೋದು, ಮುಂದೆ ಆಗೋ ಕಾಂಪ್ಲಿಕೇಶನ್ಸ್, ಮುಂದೆ ಆಗೋ ಸಮಸ್ಯೆಗಳು ಕೂಡ ಅವರು ಅವಾಯ್ಡ್ ಮಾಡ್ತಾ ಬರ್ಬೋದು. ಹೋಮಿಯೋಪತಿಕಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ಕೂಡ ಹೇಳ್ಬೋದಾಗತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಪೈಲ್ಸ್ ಅಮೂಲ್ಯವಾದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಸಿಗುವಂತಹ ಅಡ್ವಾನ್ಸ್ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಡಾಕ್ಟರ್ ತಮಗೆ. ನಮಸ್ಕಾರ. ನಮಸ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಪೈಲ್ಸ್ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆ ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಭೇಟಿ ನೀಡಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಬರೀ ಪೈಲ್ಸ್ ಸಮಸ್ಯೆ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿರಬಹುದು, ಡಯಾಬಿಟೀಸ್ ಆಗಿರ್ಬೋದು, PCOD, ಥೈರಾಯ್ಡ್, ಆರ್ಥರೈಟಿಸ್, ಅಲರ್ಜಿ ಅಸ್ತಮ ಸಮಸ್ಯೆಗಳಾಗಿರ್ಬೋದು, ಬಂಜತನದ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿರಲಿ, ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಿ ಉತ್ತಮವಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಜೀವನ ರೇಖಾ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.